संबंध अंत आमेल हेल्ती। अक्का हर्ष और अस्टेद्रु मात्र तगोल्दले मलकोंतिदियल्ल अक्का ಮಾತ್ರೆ ತಗೊಂಡ್ರೆ ಈಗ ತಲೆನೋವು ಹೋಗಿರುತ್ತೆ ಬಿಂದು ಆಮೇಲೆ ಬರುತ್ತೆ ತಲೆನೋವು ತಾನಾಗೆ ಹೋಗಬೇಕು ಹಲ್ಲು ಹಲ್ ತೆಗೆದೆ ಹೋಗಬೇಕು ಅಂತ ಅಪ್ಪ ಹೇಳಲ್ವಾ ಈ ಸಂಕಟ ದುಃಖ ಒಳಗೊಳಗೆ ಇಟ್ಕೋತೀಯಲ್ಲ ದುಃಖ ಒಳಗೆ ಇಟ್ಕೊಂಡ್ರೆ ಚೆನ್ನಾಗಿ ಬಡ್ಡಿ ಬರುತ್ತೆ ಅಂತ ಯಾರಾದರೂ ಹೇಳಿದಾರಾ ನಿನ್ನ ಮತ್ತೆ ಅದನ್ನೇ ಹೇಳಿದ್ರೆ ನ್ಯಾಯ ಅನ್ಯಾಯ ಅದ್ಲು ಬದಲಾಗುತ್ತಾ ಮಾತ್ರ ತಗೊಳ್ಳೋದೆ ವಾಸಿ ಕೊಡು ಏನಾಯ್ತು ಅಂತ ಹೇಳು ಏನಿಲ್ಲ ಟಿವಿ ನೋಡ್ಕೊಂಡು ಅಲ್ಲೇ ನಿದ್ದೆ ಮಾಡ್ಬಿಡಬೇಡ ದೀಪ ಎಲ್ಲ ಆರಿಸಿ ಮಲ್ಕೊ हेलो कन्नड़ा मैडम शुभोदय हेलो केळिस्ता इदिया सरी वन स्ट्रांग काफी माड्कोंडु कुडीरि सरी होग्तीरा सैलेंट मूवी आद्रू बैकग्राउंड म्यूजिक आद्रू इरुत्तप्प ಇರಲದು ಇಲ್ಲ ಅಕ್ಕ ಅಕ್ಕ ಏನಕ್ಕ ಇರುಳಿ ಹಚ್ಕೊಂಡು ಅಳ್ತಿದ್ಯಾ ಇಲ್ಲ ರಾತ್ರಿ ನೀವು ಕೊಟ್ಟಿದ್ ಮಾತ್ರೆ ತಗೊಂಡಿದ್ದೀನಿ ಸ್ವಲ್ಪ ನಿದ್ದೆ ಬಂತು ಬೆಳ ಅಂತದೇನ್ ಕೆಲಸ ನೋಡಲ್ಲಿ ನೀರೆಲ್ಲ ಹಾಗೆ ಇದೆ ಒರೆಸ್ಕೊಂಡು ಒಂದು ವಿಷಯ ಹೇಳು ಸುಚಿ ತಲೆ ನಾವು ಯಾವ್ದಕ್ಕೆಲ್ಲ ಬರುತ್ತೆ
ಒಂದು ಅಪಾರ್ಟ್ಮೆಂಟ್ ಬೇಕಿತ್ತು. ಡ್ಯಾನ್ಸ್ ಮಾಡಿಬಿಡ್ತಿದ್ದ. ಈ ತರ ಕುಣ್ಕೊಂಡು ಓಡ್ಕೊಂಡು ಹೋಗ್ತಿದ್ದಾನೆ ಅಂದ್ರೆ ತಲೆನೋವು ಬಂದಿರೋದು ಇವನಿಗಲ್ಲ, ಭುವಿ ಅವರಿಗೆ. ಇಂದು ನಂಗೆ ತುಂಬಾ ತಲೆ ನೋಡ್ತಿದೆ, ಕಿರಿಕಿರಿ ಆಗ್ತಿದೆ. ಯಾಕೆ ನಗ್ತಿದ್ಯಾ ಹೇಳು. ನಂಗೇನು ಜ್ವರ ಗಿರ ಬಂದಿಲ್ಲ, ಯಾಕೆ ನಗ್ತಿದ್ಯಾ ಹೇಳೆ. ಇದೇನು ತಲೆ ಹರಟೆ ನಿಂದು, ಹೋಗ್ತಾ ಹೋಗ್ತಾ ಚಿಕ್ಕ ಮಗು ಆಗ್ತಾ ಇದೆಯಾ? ಹಾಗೆಲ್ಲ ಫೋನ್ ರೆಕಾರ್ಡ್ ಮಾಡ್ತಾರಾ? ಅವ್ರ ಅನುಮತಿ ಇಲ್ಲ ಹೀಗೆಲ್ಲ ಮಾಡೋದು ತಪ್ಪು ಬಿಂದು. ಅಯ್ಯೋ, ಇಷ್ಟು ಚಿಕ್ಕ ಕೀಟ್ಲೆಗೆಲ್ಲ ಅನುಮತಿ, ಭಾನುಮತಿ, ಶ್ರೀಮತಿ ಅಂತ ಕಿಟಲ್ ಪದಕೋಶನೆಲ್ಲ ಇಡ್ಬೇಡ. ಇದೆಲ್ಲ ಸ್ವೀಟ್ ಮೆಮೊರೀಸ್ ಅಕ್ಕ. ರೆಕಾರ್ಡ್ ಮಾಡೋ ಆ್ಯಪ್ ಇತ್ತು. ಆಯ್ತು, ಫಸ್ಟ್ ಕಾಲೇ ಹರ್ಷ ಅವ್ರದ್ದು ಗೊತ್ತಾ? ಇಂಥದ್ನೆಲ್ಲ ಮಾಡಬಾರ್ದು ಬಿಂದು. ಸುಮ್ಮನೆ ಯೋಚನೆ ಮಾಡು ಅಕ್ಕ. ದೊಡ್ಡಮ್ಮ ಅಂದ್ರೆ ನಿನ್ ರಿಯಲ್ ಅಮ್ಮ ಇರ್ಬೇಕಾದ್ರೆ ಇಂಥ ಟೆಕ್ನಾಲಜಿ ಇದ್ದಿದ್ರೆ ಅವ್ರು ಮಾತಾಡಿದ್ನ ರೆಕಾರ್ಡ್ ಮಾಡಿ ಇಡ್ಬೋದಿತ್ತಲ್ವಾ, ಇವಾಗ ಕೇಳಿಸ್ಕೋಬಹುದಿತ್ತಲ್ವಾ? ಯಾರೋ ಆ ವರು ಅಕ್ಕನ ವಿಡಿಯೋ ಮಾಡಿದ್ರಲ್ಲ, ಅದು ತಪ್ಪು. ಆದ್ರೆ ನಮಗ್ ಬೇಕಾದವ್ರ ವಾಯ್ಸ್ನ ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ಏನ್ ತಪ್ಪು? ಸರಿ, ಒಪ್ಕೋತೀನಿ. ಆದ್ರೆ ಇಂಥದ್ನೆಲ್ಲ ನಮ್ಗೆ ಅಂತ, ಖಾಸಗಿಗೆ ಅಂತ ಮಾಡ್ಕೊಳ್ಳೋದು. ಆದ್ರೆ ಈ ಕಾಲದಲ್ಲಿ ಖಾಸಗಿ ವಿಷಯಗಳು ಯಾವಾಗ ಸಾರ್ವಜನಿಕ ಆಗುತ್ತೋ ಗೊತ್ತಾಗೋದಿಲ್ಲ. ನಮ್ ಹುಷಾರಲ್ಲಿ ನಾವಿರ್ಬೇಕು ಅಂತ ಹೇಳ್ದೆ ಅಷ್ಟೆ. ಸರಿ, ನೀನ್ ಹೇಳಿದ್ ನನಗೆ ಅರ್ಥ ಆಯ್ತು. ಈಗ ತಲೆನೋವ್ಗೆ ಏನ್ ಮಾಡ್ತೀಯಾ? ಅದಕ್ಕೇನ್ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ನೀನ್ ಈ ರೆಕಾರ್ಡ್ ಪುರಾಣದಲ್ಲಿ ಹರ್ಷ ಅವ್ರಿಗೆ ನನ್ನ ತಲೆನೋವು ಬಗ್ಗೆನೆ ಸರಿಯಾಗಿ ಹೇಳಲಿಲ್ಲ. ಹೌದು, ಏನಾಗುತ್ತೆ, ಹರ್ಷ ಅವರೇ ಹುಡ್ಕೊಂಡು ಬರ್ತಾರೆ. ತಲೆನೋವು ವಾಸಿ ಆಯ್ತಾ? ವಾಸಿ ಆಯ್ತು. ಇಲ್ಲ, ಕಾಫಿ ಆಮ್ಲಿಯತೆನ ಹೆಚ್ಚು ಮಾಡುತ್ತೆ. ಎಷ್ಟೋ ಸಲ ಆಮ್ಲಿಯತೆಯಿಂದಾನೇ ತಲೆನೋವು ಬರೋದು ಗೊತ್ತಾ ನಿಮ್ಗೆ? ಆಮ್ಲಿಯತೆನ? ಹಾಗಿದ್ರೆ ನಿಮ್ ಪ್ರಕಾರ ಇದಕ್ಕೆ ಸೊಲ್ಯೂಷನ್, ಪರಿಹಾರ? ಪರಿಹಾರ ಏನು? ಏನೋ ಒಂದು ಮಾಡ್ಲೇಬೇಕಲ್ಲ. ಬೇಡ ಬೇಡ. ಅರೆ, ನೀವು ಹೇಳಿರೋ ಪ್ರಕಾರ ನಡ್ಕೊಂಡಿದ್ದೀನಿ. ಒಳಗ್ ಬನ್ನಿ, ಉಪ್ಪಿಟ್ಟು ಮಾಡಿದ್ದೀನಿ. ಈಗ ತಾನೇ ಈರುಳ್ಳಿ ಹೆಚ್ಚು ಹಾಕಿದ್ದೀನಿ ನೋಡಿ, ಘಮ ಘಮ. ನೀನು ಮೊದಲು ಈ ಫೋನ್ ಇಡು, ಆಮೇಲೆ ಹೇಳ್ತೀನಿ.
ಒರೆತಿನಿ ಹೆಸರಲ್ಲಿ ಏನಾದ್ರೂ ಪ್ರಾಣ ಇಟ್ಕೊಂಡಿದ್ಯಾ ಏನ್ ಕತೆ? ಎಂ ಡಿ ಕೆಲ್ಸ ಹೋಗಿ ಸೆಕ್ರೆಟರಿ ಕೆಲ್ಸದಲ್ಲಿ ನೇತಾಡ್ತಿದ್ದೀನಿ, ಆ ಕೆಲ್ಸನೂ ಮಾಡಕ್ ಬಿಡ್ತಿಲ್ಲ ನೀವು. ನೀನ್ ನೇತಾಡ್ತಾ ಇದೀಯ ಅಂತ ನನಗೂ ಗೊತ್ತು, ಅದಕ್ಕೆ ನಿಮ್ ಸೆಕ್ರೆಟರಿ ಇವತ್ ಕೆಲ್ಸಕ್ ಬರಲ್ಲ ಅಂತ ನಿನ್ ಪರವಾಗ ಹೆಂಡತಿ ಅಂತ ಅಧಿಕಾರ ತೋರಿಸ್ತಿದ್ರಿ. ನನ್ನ ಹೆಂಡತಿ ಅಂತಾನೆ ಇಷ್ಟು ದಿನ ಅಧಿಕಾರ ತೋರಿಸಿದ್ದು ಅಲ್ವಾ? ಬೇಡ ಅದೇ. ಇದೆಲ್ಲ ಬೇಡ ಅಂತಾನೆ ಇದಕ್ಕೆಲ್ಲ ರಜಾ ಹಾಕಿ ಇವತ್ತು ನಿನ್ನ ಆಚೆ ಕರ್ಕೊಂಡು ಹೋಗ್ತಾ ಇರೋದು. ನಾನು ಬರಲ್ಲ. ಆರೆ ಕ್ಯಾಬ್ ಬುಕ್ ಮಾಡಿದ್ದೀನಿ ನೋಡು, 5 ನಿಮಿಷ ತೋರಿಸ್ತಾ ಇದೆ. ನಿನ್ಗೆ ಪೂರ್ತಿ 5 ನಿಮಿಷ ಕೊಡ್ತೀನಿ. ನಾನು ಕೆಳಗಡೆ ಇರ್ತೀನಿ, ಕ್ಯಾಬ್ ಬಂದಿದ ತಕ್ಷಣ ಫೋನ್ ಮಾಡ್ತೀನಿ. ಜಾಣೆ ಅಲ್ವಾ, ಬರ್ತೀಯಾ? ಆಮ್ಲೀಯತೆ, ಅದರಿಂದ ತಲೆನೋವು ಬರುತ್ತೆ. ಅದಕ್ಕೆ ಅಟ್ಲೀಸ್ಟ್ ಅವ್ರ ಮುಂದೇನಾದ್ರೂ ಜಾಣೆ ಅಂತ ಪ್ರೂವ್ ಮಾಡ್ಕೋಬೇಕಲ್ವಾ? ಬನ್ನಿ ಡಾಕ್ಟರ್ ಹತ್ರ ಹೋಗೋಣ, ತಲೆನೋವು ಹೇಗೆ ಸರಿ ಆಗಲ್ಲ ಅಂತ ನೋಡೇ ಬಿಡೋಣ ಇವತ್ತು. ನೀಲಗಿರಿ ಎಣ್ಣೆ ಯಾಕೆ? ಕರೆಕ್ಟ್ ಆಗಿ ಮಾಡಿ. ಎಷ್ಟೊತ್ತಿಗೆ? ಈಗ 9 ಗಂಟೆ, 10:30 ಅಪಾಯಿಂಟ್ಮೆಂಟು. ಸರಿ, 5 ನಿಮಿಷ ಮುಖ ತೊಳ್ಕೊಂಡು ಬಂದ್ಬಿಡ್ತೀನಿ. ಸೂಪರ್, ತಗೊಳ್ಳಿ.
ಏಯ್, ನೀನು ಇನ್ನೂ ಸಕ್ಕರೆ ಜಾಸ್ತಿ ತಿನ್ನೋದು ಬಿಟ್ಟಿಲ್ವೇನು? ನಿಂದು ಹೆಚ್ಚು ಕಮ್ಮಿ ಹಾಗೆ ಇದೆ. ಸಕ್ಕರೆ ಕಾಫಿಗೆ ಹಾಕೋತಿದೀಯ. ಕೆಫೆಲ್ ಹುಷಾರಪ್ಪ, ಕಾಫಿ ಮುಂದೆನೇ ಇದೆ ಅನ್ಕೊಂಡು ಸಕ್ಕರೆ ಸುರಿದು ಸುರಿದು 21 ಸಾರಿ ಕುಡಿದು ಆಮೇಲೆ ಇನ್ನೇನು ಬರೆಸ್ಕೋಬೇಡ. ಅವನು ಕ್ಯಾಬ್ ಬಂದಿದೆ ಅಂತೆ, ಹೊರಡೋಣ. ಹಾ ಹೇಳಿ ರಂಜಿತ್. ಆಚೆ ಹೋದಾಗ ಇದ್ಯಾಕೆ? ನೋ ಅದಿ, ನನ್ನ ಫೋನ್ ವಿಷಯಕ್ಕೆ ಬರಬೇಡಿ, ಕೊಡಿ. ಅಲ್ಲ, ನಿನ್ಗೆ ಏನಾದ್ರು ಅಷ್ಟೊಂದು ಎಮರ್ಜೆನ್ಸಿ ಇದ್ರೆ ನನ್ನ ಫೋನ್ ಅನ್ನು ಯೂಸ್ ಮಾಡು. ಅಲ್ಲ, ದೊಡ್ಡ ಮನೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಿಂದೇನು? ಅಮ್ಮ, ಯಾವ್ದಾನು ಮುಖ್ಯವಾದ ಆಫೀಸ್ ಕಾಲ್ ಇದ್ರೆ ಪ್ರತಿಮಾ ನನಗೆ ಕೊಡ್ತಾಳೆ. ಅಷ್ಟು ಆಗಿಲ್ಲ ಅಂದ್ರೆ ಸಾನಿಯಾಗಿ ಮಾಡೋರು ನನಗೆ ಫೋನ್ ಮಾಡ್ತಾರೆ. ಒಂದಿನದಲ್ಲಿ ಆಗೋದೇನಿದೆ ಸಾನಿಯಾ, ಆಫೀಸ್ ಚಿಂತೆ ಬಿಟ್ಟು ಆರಾಮಾಗಿ ಹೋಗ್ಬ. ಏನಿನ್ ಬಾ 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 ಬಾ. ಕನ್ನಡ ಅಕ್ಷರ ಕಾಣಿಸ್ತಿಲ್ಲ. ಅಲ್ಲಿ ಕನ್ನಡ ಅಕ್ಷರನೇ ಇಲ್ವಲ್ಲ? ಅದೇ ಯಾಕಿಲ್ಲ ಡಾಕ್ಟರ್, ಇಂಗ್ಲಿಷ್ ಆಲ್ಫಾಬೆಟ್ಸ್ ಇರೋ ತರ ಕನ್ನಡ ಅಕ್ಷರ. ಗೊತ್ತಾಗಲ್ಲ.
ಅಡೋರಲ್ಲ ಬಿಡಿ ಅವರು.